श्री साई सच्चरिते मोत नालकने अध्याय। ओम श्री साई नाथाय नमः। ಈ ಅಧ್ಯಾಯದಲ್ಲಿ ಹೇಮಾಡಪಂತರು ಉದಿಯ ಮಹತ್ವವನ್ನು ಮುಂದುವರಿಸಿರುತ್ತಾರೆ. ಕರುಳುಗುಣ್ಣು, ಡಾಕ್ಟರ್ ಪಿಳ್ಳೆ, ಶ್ಯಾಮ ಅವರ ನಾದಿನಿ, ಇರಾಣಿ ಹುಡುಗಿ, ಹರ್ದಾದ ವೃದ್ಧ ಮುಂಬಯಿಯ ಮಹಿಳೆ, ಇವುಗಳ ಬಗ್ಗೆ ಪ್ರಸ್ತಾಪಿಸಿರುತ್ತಾರೆ. ಉದಿಯು ಎಷ್ಟು ಗುಣಕಾರಕ ವಸ್ತು ಎಂಬುದನ್ನು ಈ ಅಧ್ಯಾಯದಲ್ಲಿ ಮತ್ತೆ ವಿವರಿಸಲಾಗಿದೆ. ಕರುಳುಗುಣ್ಣು ನಾಸಿಕ ಜಿಲ್ಲೆಯ ಮಾಲೇಗಾಂವ್ನಲ್ಲಿ ಪದವೀಧರರಾದ ಡಾಕ್ಟರ್ ಒಬ್ಬರಿದ್ದರು. ಅವರ ತಂಗಿಯ ಮಗನು ಕರುಳು ಹುಣ್ಣಿನ ರೋಗದಿಂದ ನರಳುತ್ತಿದ್ದನು. ಡಾಕ್ಟರರು ಮತ್ತು ಇತರ ವೈದ್ಯರು ಅನೇಕ ತರದ ಔಷಧಿಗಳನ್ನು ಕೊಟ್ಟರು ಅವನಿಗೆ ಶಸ್ತ್ರಚಿಕಿತ್ಸೆ ಸಹ ಆಯಿತು, ಗುಣ ಕಂಡು ಬರಲಿಲ್ಲ. ಎಲ್ಲ ರೋಗಗಳನ್ನು ತಮ್ಮ ದೃಷ್ಟಿ ಮಾತ್ರದಿಂದಲೇ ಗುಣಪಡಿಸಬಲ್ಲ ಶ್ರೀ ಸಾಯಿಬಾಬಾ ಅವರ ಬಳಿಗೆ ಹೋಗಲು ಅವರ ಕೆಲವು ಸ್ನೇಹಿತರು ಅವರಿಗೆ ಸಲಹೆ ನೀಡಿದರು. ಆದುದರಿಂದ ಅವರು ತಮ್ಮ ಪತ್ನಿ ಮತ್ತು ಮಗನೊಂದಿಗೆ ಶಿರಡಿಗೆ ಬಂದರು. ಮಗನನ್ನು ಬಾಬಾ ಅವರ ಚರಣಾರವಿಂದದಲ್ಲಿಟ್ಟು ಪ್ರಾರ್ಥಿಸಿದರು. ಆಗ ದಯಾಮಯನು ಶಾಂತಿರೂಪನು ಆದ ಬಾಬಾ ಅವರು, ಮಸೀದಿಯಲ್ಲಿ ಶರಣು ಬಂದವರಿಗೆ ಈ ಜನ್ಮದಲ್ಲಿ ಕಷ್ಟ ಬರಲಾರವು, ಈಗ ನೀವು ಕಷ್ಟ ಮುಕ್ತರಾಗುತ್ತೀರಿ. ಈ ಉದಿಯನ್ನು ಹುಡುಗನಿಗೆ ಹಚ್ಚಿರಿ, ಒಂದು ವಾರದೊಳಗಾಗಿ ಗುಣ ಕಂಡು ಬರುತ್ತದೆ. ಪರಮಾತ್ಮನಲ್ಲಿ ನಂಬಿಕೆ ಇಡಿ, ಇದು ಮಸೀದಿಯಲ್ಲ, ದ್ವಾರಕಾಮಾಯಿ. ಯಾರು ಈ ದ್ವಾರಕಾಮಾಯಿಯಲ್ಲಿ ಕಾಲಿಡುತ್ತಾರೆಯೋ ಅವರ ಕಷ್ಟಗಳೆಲ್ಲವೂ ನಿವಾರಣೆ ಆದಂತೆ ಎಂದು ಹೇಳಿ ಸಂತೈಸಿದರು. ಮಗನನ್ನು ಬಾಬಾ ಅವರ ಮುಂದೆ ಕೂಡಿರಿಸಿದರು. ಬಾಬಾ ಅವರು ಹುಡುಗನಿಗೆ ನೋವಿನ ಜಾಗದಲ್ಲಿ ಕೈ ಆಡಿಸಿ ಅವನ ಕಡೆಗೆ ಪ್ರೀತಿಯ ನೋಟವನ್ನು ಬೀರಿದರು. ಅವನಿಗೆ ಇದರಿಂದ ಸ್ವಲ್ಪ ಗುಣ ಬಂದು ಕೆಲವು ದಿನಗಳ ನಂತರ ಪೂರ್ತಿ ಗುಣವಾಯಿತು. ನಂತರ ಅವರು ಬಾಬಾ ಅವರ ಆಶೀರ್ವಾದ ಪಡೆದು ತಮ್ಮ ಊರಿಗೆ ಹಿಂದಿರುಗಿದರು. ಇದನ್ನು ಕೇಳಿದ ಹುಡುಗನ ಚಿಕ್ಕಪ್ಪನು ಆಶ್ಚರ್ಯಗೊಂಡನು. ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಲು ಹೊರಟಿದ್ದನು. ಆದರೆ ಕೆಲವರು ಮಾಲೇಗಾಂವ್ ಮತ್ತು ಮನ್ಮಾಡಲ್ಲಿ ಬಾಬಾ ಅವರ ವಿರುದ್ಧ ಅಪಪ್ರಚಾರ ಮಾಡಿ ಮನಸ್ಸನ್ನು ಕೆಡಿಸಿದರು. ಆದುದರಿಂದ ಶಿರಡಿಗೆ ಹೋಗುವ ತಮ್ಮ ನಿರ್ಣಯವನ್ನು ಬದಲಿಸಿ ಅವರು ನೇರವಾಗಿ ಮುಂಬೈಗೆ ಬಂದರು. ಅವರು ರಜಾದಿನಗಳನ್ನು ಅಲಿಭಾಗದಲ್ಲಿ ಕಳೆಯಬೇಕೆಂದು ಇಚ್ಛಿಸಿದ್ದರು. ಆದರೆ ಅವರು ಮುಂಬೈಯಲ್ಲಿ ತಂಗಿದ್ದಾಗ ಸತತವಾಗಿ ಮೂರು ರಾತ್ರಿಯೂ ಇನ್ನೂ ನೀನು ನನ್ನನ್ನು ನಂಬಲಾರೆಯಾ ಎಂಬ ಧ್ವನಿ ಅವರಿಗೆ ಕೇಳಿಸಿತು. ಆಗ ಅವರು ತಮ್ಮ ಮನಸ್ಸನ್ನು ಬದಲಾಯಿಸಿ ಶಿರಡಿಗೆ ಹೊರಡಲು ನಿರ್ಧರಿಸಿದರು. ಆದರೆ ಅಂದು ಅವರು ಬಹಳ ರೋಗದಿಂದ ನರಳುತ್ತಿದ್ದ ಒಬ್ಬ ರೋಗಿಯನ್ನು ಉಪಚರಿಸಬೇಕಾಗಿತ್ತು. ಆದ್ದರಿಂದ ಶಿರಡಿಗೆ ಹೋಗುವುದನ್ನು ಸ್ವಲ್ಪ ಮುಂದೂಡಲೇಬೇಕಾಗುವುದು ಎಂದು ಭಾವಿಸಿದರು. ಆಗ ಅವರು, ಈ ದಿವಸವೇ ರೋಗಿಗೆ ಅಕಸ್ಮಾತ್ ಆಗಿ ಗುಣವಾದರೆ ನಾಳೆಗೆ ಶಿರಡಿಗೆ ಹೊರಡುವೆನೆಂದು ನಿರ್ಣಯ ಮಾಡಿಕೊಂಡರು. ಅದೇ ಕ್ಷಣದಲ್ಲಿಯೇ ರೋಗಿಯ ಜ್ವರಗಳು ಕಡಿಮೆಯಾಗಿ ಸಾಮಾನ್ಯ ಸ್ಥಿತಿಗೆ ಬಂದರು. ಆಗ ತಮ್ಮ ನಿರ್ಧಾರದಂತೆ ಶಿರಡಿಗೆ ಹೊರಟರು. ಮಸೀದಿಯನ್ನು ಪ್ರವೇಶಿಸಿ ಬಾಬಾ ಅವರ ದರ್ಶನ ಪಡೆದು ನಮಸ್ಕಾರ ಮಾಡಿದರು. ಅಲ್ಲಿ ಅವರು 4 ದಿನ ಇದ್ದು ನಂತರ ಬಾಬಾ ಅವರ ಉದಿಯನ್ನು ಆಶೀರ್ವಾದವನ್ನು ಪಡೆದು ಹಿಂದಿರುಗಿದರು. ಅಲ್ಲಿಂದ ಬಂದ 15 ದಿನಗಳಲ್ಲಿ ಅವರಿಗೆ ವಿಜಾಪುರಕ್ಕೆ ಮೇಲಿನ ಹುದ್ದೆಗೆ ವರ್ಗವಾಯಿತು. ಈ ರೀತಿ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ನೆಲೆಗೊಂಡಿತು. ಡಾಕ್ಟರ್ ಪಿಳ್ಳೆಯವರು ಬಾಬಾ ಅವರ ಆತ್ಮೀಯ ಭಕ್ತರಾಗಿದ್ದರು. ಬಾಬಾ ಅವರು ಅವರನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು ಹಾಗೂ ಅವರಿಗೆ ಭಾವು ಎಂದು ಕರೆಯುತ್ತಿದ್ದರು. ಸಮಸ್ತ ವಿಚಾರಗಳನ್ನು ಅವರೊಡನೆ ಚರ್ಚಿಸುತ್ತಿದ್ದರು ಮತ್ತು ಯಾವಾಗಲೂ ಅವರನ್ನು ತಮ್ಮ ಪಕ್ಕದಲ್ಲಿಯೇ ಕೂಡಿಸಿಕೊಳ್ಳುತ್ತಿದ್ದರು. ಒಮ್ಮೆ ಅವರ ಕಾಲುಗಳಿಗೆ ನಾರುಗಳಾಗಿ ಬಹಳ ವ್ಯಥೆಯಾಗಿತ್ತು. ವೇದನೆಯಿಂದ ಅವರು ನರಳುತ್ತಿದ್ದರು. ಅವರು ಕಾಕಾ ಸಾಹೇಬರನ್ನು ಕುರಿತು, ನನಗೆ ತಡೆಯಲಾರದಷ್ಟು ನೋವಾಗುತ್ತದೆ, ಮರಣವೇ ಲೇಸವೆಂದೆನಿಸುತ್ತಿದೆ, ಇದು ನನ್ನ ಪೂರ್ವಜನ್ಮದ ಕರ್ಮದ ಫಲ. ಬಾಬಾ ಅವರ ಹತ್ತಿರ ಹೋಗಿ ಈ ಪೂರ್ವಜನ್ಮದ ಕರ್ಮವನ್ನು ಮುಂದಿನ 10 ಜನ್ಮಗಳಿಗೆ ವರ್ಗಾಯಿಸಿ ನೋವನ್ನು ನಿಲ್ಲಿಸಿರಿ ಎಂದು ಕೇಳಿರಿ ಎಂದು ಹೇಳಿದರು. ಆಗ ದೀಕ್ಷಿತರು ಬಾಬಾ ಹತ್ತಿರ ಬಂದು ಪಿಳ್ಳೆಯವರ ಬೇಡಿಕೆಯನ್ನು ತಿಳಿಸಿದರು. ಆಗ ಕರುಣೆಯಿಂದ ಬಾಬಾ ಅವರಿಗೆ, ಧೈರ್ಯವಾಗಿ ಇರುವಂತೆ ಹೇಳು, ಮುಂದಿನ 10 ಜನ್ಮಗಳೇಕೆ, ಇನ್ನು ಕೇವಲ 10 ದಿನ ನೋವು ತಡೆದರೆ ಸಾಕು, ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಸುಖಗಳನ್ನು ನೀಡಲು ನಾನಿರುವಾಗ ಅವನು ಏಕೆ ಮರಣವನ್ನು ಇಚ್ಛಿಸಬೇಕು, ಯಾರ ಹೆಗಲಿನ ಮೇಲಾದರೂ ಕೂಡಿರಿಸಿ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಾ, ಅವನ ಕಷ್ಟವನ್ನು ನಿವಾರಣೆ ಮಾಡುವೆ ಎಂದು ಹೇಳಿದರು. ಕಾಕಾ ಅವರು ಡಾಕ್ಟರ್ ಪಿಳ್ಳೆಯವರನ್ನು ಕರೆತಂದು ಬಾಬಾ ಅವರ ಬಳಿ ಕೂಡಿಸಿದರು. ಆಗ ಬಾಬಾ ಅವರಿಗೆ ತಮ್ಮ ಒರಗುವ ದಿಂಬನ್ನು ಕೊಟ್ಟು, ಶಾಂತಿಯಿಂದ ಇಲ್ಲಿ ಮಲಗು, ಪೂರ್ವ ಜನ್ಮದ ಕರ್ಮಫಲವನ್ನು ಅನುಭವಿಸಿ ಮುಗಿಸುವುದೇ ಸೂಕ್ತವಾದ ಚಿಕಿತ್ಸೆ, ನಮ್ಮ ಕರ್ಮಗಳಿಗೆ ನಮ್ಮ ಸುಖ ದುಃಖಗಳೇ ಕಾರಣ, ಏನೇ ಬರಲಿ ತಾಳ್ಮೆಯಿಂದ ಸಹಿಸಬೇಕು, ಎದೆಗುಂದಬಾರದು, ದೇವರು ದೊಡ್ಡವನು, ಅವನನ್ನು ಅನವರತವೂ ಧ್ಯಾನಿಸುತ್ತಿರಬೇಕು, ಅವನು ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ, ನಿನ್ನ ತನು ಮನ ಧನ ಇವೆಲ್ಲವನ್ನೂ ಅವನಿಗೆ ಅರ್ಪಿಸಿ ಶರಣಾಗತನಾಗು ಎಂದರು.
ಈ ಮೊದಲು ನಾನಾ ಸಾಹೇಬ್ ಚಂದೋರ್ಕರ್ ಅವರು ಡಾಕ್ಟರ್ ಕಾಲಿಗೆ ಪಟ್ಟಿ ಕಟ್ಟುತ್ತಿದ್ದರು. ಅದನ್ನು ನೋಡಿ ಬಾಬಾ ಅವನೊಬ್ಬ ಹುಚ್ಚ, ಆ ಕಟ್ಟನ್ನು ಬಿಚ್ಚಿ ಎಸೆ, ಇಲ್ಲದಿದ್ದರೆ ಮರಣ ಹೊಂದುವೆ. ಈಗ ಒಂದು ಕಾಗೆ ಬಂದು ನಿನ್ನ ಕಾಲನ್ನು ಕುಕ್ಕುತ್ತದೆ, ಆಗ ನಿನಗೆ ಗುಣವಾಗುತ್ತದೆ ಎಂದರು. ಈ ರೀತಿ ಸಂಭಾಷಣೆ ನಡೆದಾಗ ಮಸೀದಿಯನ್ನು ಗುಡಿಸುವ ಅಬ್ದುಲ್ಲನು ದೀಪಗಳನ್ನು ಹಚ್ಚುತ್ತಾ ಅಕಸ್ಮಾತ್ ಪಿಳ್ಳೆಯವರ ಕಾಲನ್ನು ತುಳಿದನು. ಅದರಿಂದ ಕಾಲಿನಲ್ಲಿದ್ದ ನಾರುಗಳೆಲ್ಲವೂ ಹೊರಗೆ ಬಂದವು. ಡಾಕ್ಟರ್ ಪಿಳ್ಳೆ ನೋವು ತಡೆಯಲಾರದೆ ಕೂಗಿಕೊಂಡರು. ಸ್ವಲ್ಪ ಹೊತ್ತಿನ ಮೇಲೆ ಅವರು ಒಮ್ಮೆ ಹಾಡುವುದಕ್ಕೂ ಒಮ್ಮೆ ಅಳುವುದಕ್ಕೂ ಆರಂಭ ಮಾಡಿದರು. ಆಗ ಬಾಬಾ ಅವರಿಗೆ, ನೋಡು ಬಾವುಗೆ ಗುಣವಾಗುತ್ತಿದೆ, ಹಾಡುತ್ತಿದ್ದಾನೆ ಎಂದರು. ಆಗ ಪಿಳ್ಳೆಯವರು ಕಾಗೆ ಯಾವಾಗ ಬರುವುದು ಎಂದು ಅಂಜುತ್ತ ಕೇಳಲು, ಬಾಬಾ ಕಾಗೆ ಬಂದದನ್ನು ನೋಡಲಿಲ್ಲವೇ? ಪುನಃ ಬರುವುದಿಲ್ಲ, ಅಬ್ದುಲ್ಲನೇ ಕಾಗೆ. ಈಗ ನೀನು ವಾಡಾಕ್ಕೆ ಹೋಗಿ ವಿಶ್ರಮಿಸಿಕೋ, ಗುಣವಾಗುತ್ತದೆ ಎಂದು ಹೇಳಿ ಕಳುಹಿಸಿದರು. ಡಾಕ್ಟರ್ ಪಿಳ್ಳೆ ನೋವಿಗೆ ಉದಿ ಹಚ್ಚಿದರು ಮತ್ತು ಅದನ್ನು ನೀರಿನಲ್ಲಿ ಬೆರೆಸಿ ಕುಡಿಯಲು ಆರಂಭ ಮಾಡಿದರು. ಬೇರೆ ಯಾವ ಔಷಧವನ್ನು ತೆಗೆದುಕೊಳ್ಳಲಿಲ್ಲ. 10 ದಿನಗಳೊಳಗೆ ಅವರು ಪೂರ್ಣ ಗುಣ ಹೊಂದಿದರು. ಶ್ಯಾಮ್ ಅವರ ನಾದಿನಿ. ಶ್ಯಾಮ್ ಅವರ ಕಿರಿಯ ಸಹೋದರನಾದ ಪಾಪೂಜಿ ಸಾವುಲ್ಬಾಯಿ ಬಾವಿಯ ಊರ್ ಹತ್ತಿರ ವಾಸಿಸುತ್ತಿದ್ದರು. ಒಂದು ಸಾರಿ ಅವರ ಪತ್ನಿಗೆ ಪ್ಲೇಗ್ ಅಂಟಿಕೊಂಡಿತ್ತು. ಜ್ವರ ಬಹಳವಾಗಿತ್ತು, ಪ್ಲೇಗ್ ಗುಳ್ಳೆಗಳು ಕಾಣಿಸಿಕೊಂಡವು. ಆಗ ಬಾಪೂಜಿ ಶಿರ್ಣಿಯಲ್ಲಿ ಅವರ ಅಣ್ಣ ಶ್ಯಾಮ್ ಅವರ ಬಳಿಗೆ ಹೋಗಿ ಸಹಾಯವನ್ನು ಅಪೇಕ್ಷಿಸಿದರು. ಆಗ ಅವರು ಇಬ್ಬರ ಅವರು ಬಾಬಾ ಅವರ ಹತ್ತಿರ ಹೋಗಿ ಪ್ಲೇಗ್ ಅನ್ನು ಗುಣಪಡಿಸುವಂತೆ ಇಬ್ಬರೂ ಬೇಡಿಕೊಂಡರು. ಆಗ ಬಾಬಾ, ಈಗ ಬಹಳ ರಾತ್ರಿಯಾಗಿದೆ, ನೀನು ಹೋಗಬೇಡ, ಅವಳಿಗೆ ಸ್ವಲ್ಪ ಉದಿ ಕಳುಹಿಸಿಕೊಡು. ಜ್ವರಕ್ಕೆ ಮತ್ತು ಗುಳ್ಳೆಗಳಿಗೆ ಏಕೆ ಹೆದರಬೇಕು? ದೇವರೇ ನಮ್ಮ ಗುರು ತಂದೆ, ಅವಳಿಗೆ ಗುಣವಾಗುವುದು. ಈಗ ಊರಿಗೆ ನೀನು ಹೋಗಲೇಬೇಡ, ಬೆಳಿಗ್ಗೆ ಹೋಗಿ ನೋಡಿಕೊಂಡು ಕೂಡಲೇ ಮರಳಿ ಬಾ ಎಂದು ಹೇಳಿದರು. ಶ್ಯಾಮ್ ಅವರಿಗೆ ಬಾಬಾ ಅವರ ಉದಿಯಲ್ಲಿ ಪೂರ್ಣ ವಿಶ್ವಾಸವಿತ್ತು. ಆದುದರಿಂದ ತಮ್ಮನಿಗೆ ಉದಿಯನ್ನು ಕೊಟ್ಟು ಕಳುಹಿಸಿದರು. ಆ ಗುಳ್ಳೆಗಳ ಮೇಲೆ ಅದನ್ನು ಹಚ್ಚಿ ಸ್ವಲ್ಪ ಉದಿಯನ್ನು ನೀರಿಗೆ ಬೆರೆಸಿ ರೋಗಿಗೆ ಕುಡಿಸಲಾಯಿತು. ಆ ಕ್ಷಣವೇ ರೋಗಿಗೆ ಮೈಯೆಲ್ಲ ಬೆವರು ಬಂದು ಜ್ವರ ಕಡಿಮೆಯಾಗಿ ನಿದ್ರೆ ಬಂದಿತ್ತು. ಮರುದಿನ ಬೆಳಗ್ಗೆ ಜ್ವರ ಮಾಯವಾಗಿ ಮನೆಗೆಲಸದಲ್ಲಿ ತೊಡಗಿದ್ದ ಅವಳನ್ನು ನೋಡಿ ಬಾಪೂಜಿಯವರು ಆಶ್ಚರ್ಯಗೊಂಡರು. ಅದೇ ದಿನ ಬೆಳಿಗ್ಗೆ ಶ್ಯಾಮ್ ಅವರು ಬಾಬಾ ಅವರ ಅಪ್ಪಣೆ ಪಡೆದು ಬಂದು ಅವಳು ಚಹಾ ಮಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ತಮ್ಮನನ್ನು ಕೇಳಲಾಗಿ ಉದಿಯಿಂದ ಅವಳಿಗೆ ಸಂಪೂರ್ಣ ಗುಣವಾಯಿತೆಂದು ಹೇಳಿದರು. ಆಗ ಬೆಳಿಗ್ಗೆ ಹೋಗಿ ಕೂಡಲೇ ಮರಳಿ ಬಾ ಎಂದು ಹೇಳಿದ ಬಾಬಾ ಅವರ ಮಾತಿನ ಮರ್ಮವನ್ನು ಶ್ಯಾಮ್ ತಿಳಿದುಕೊಂಡರು. ಶ್ಯಾಮ್ ಚಹಾ ಕುಡಿದು ಶಿರಡಿಗೆ ತಿರುಗಿ ಬಂದು ವಂದಿಸಿ ಬಾಬಾ ಅವರಿಗೆ, ಹೇ ದೇವ, ನಿಮ್ಮ ನಾಟಕವೇನು? ನೀವೇ ಮೊದಲು ಬಿರುಗಾಳಿಯನ್ನೆಬ್ಬಿಸಿ ನಂತರ ನೀವೇ ಅದನ್ನು ಶಾಂತ ಮಾಡುತ್ತೀರಿ ಅನ್ನಲು ಬಾಬಾ ಅವರು, ಕರ್ಮದ ದಾರಿ ಬಹಳ ರಹಸ್ಯವಾದುದು. ನಾನೇನು ಮಾಡದಿದ್ದರೂ ಅವರವರ ಅದೃಷ್ಟದಂತಾಗುತ್ತದೆ. ಅದಕ್ಕೆ ನಾನು ಅವುಗಳ ವೀಕ್ಷಕನು ಮಾತ್ರ. ಪರಮಾತ್ಮನೇ ಸರ್ವ ನಾಟಕ ಸೂತ್ರಧಾರಿ, ಅವನು ದಯಾಮಯ. ನಾನೇನು ದೇವರೂ ಅಲ್ಲ ಅಥವಾ ಪರಮಾತ್ಮನೂ ಅಲ್ಲ, ನಾನು ಅವನ ಸೇವಕ. ಯಾವಾಗಲೂ ಅವನನ್ನೇ ಸ್ಮರಿಸುತ್ತೇನೆ. ಯಾರು ತಮ್ಮ ಅಹಂಭಾವಗಳನ್ನು ತಳ್ಳಿ ದೇವರನ್ನು ನಂಬಿ ಅವನಲ್ಲಿ ಶರಣಾಗತಿ ಹೊಂದುತ್ತಾರೆಯೋ ಅವರಿಗೆ ವಿಪತ್ತುಗಳು ದೂರವಾಗಿ ಬಂಧನದಿಂದ ಮುಕ್ತರಾಗುತ್ತಾರೆ ಎಂದು ಉತ್ತರಿಸಿದರು. ಇರಾಣಿಯವರ ಪುತ್ರಿ. ಈಗ ಮುಂಬಯಿಯ ಇರಾಣಿಯವರ ಅನುಭವ ನೋಡೋಣ. ಅವರ ಹಿರಿಯ ಮಗಳಿಗೆ ಪ್ರತಿ ಗಂಟೆಗೂ ಮಲರೋಗ ಬರುತ್ತಿತ್ತು. ಆ ರೋಗ ಬಂದಾಗ ಅವಳು ಕುಗ್ಗಿ ಮಾತನಾಡಲು ಸಹ ಶಕ್ತಿ ಇಲ್ಲದೆ ಮೂರ್ಛೆ ಬೀಳುತ್ತಿದ್ದಳು. ಯಾವ ಚಿಕಿತ್ಸೆಯಿಂದಲೂ ಗುಣ ಕಾಣಲಿಲ್ಲ. ಕಾರಣ, ಅವರ ಕೆಲವು ಸ್ನೇಹಿತರು ಉದಿಯನ್ನು ಶಿಫಾರಸು ಮಾಡಿ ವಿಲೇಪಾರ್ಲೆಯಲ್ಲಿದ್ದ ಕಾಕಾ ಸಾಹೇಬ್ ದೀಕ್ಷಿತ್ ಅವರಿಂದ ಅದನ್ನು ತೆಗೆದುಕೊಂಡು ಬರಲು ಹೇಳಿದರು. ಅದನ್ನು ನೀರಿನಲ್ಲಿ ಹಾಕಿ ಅವಳಿಗೆ ಕುಡಿಯಲು ಕೊಟ್ಟರು. ಇದಾದ ನಂತರ ಮೊದಲು ಗಂಟೆಗೊಮ್ಮೆ ಬರುತ್ತಿದ್ದ ರೋಗವು 7 ಗಂಟೆಗಳಿಗೊಮ್ಮೆ ಬರಲು ಆರಂಭವಾಗಿ ಬರುತ್ತಾ ಕೆಲವು ದಿನಗಳ ನಂತರ ಪೂರ್ತಿ ಗುಣವಾಯಿತು. ಮೂತ್ರಕೋಶದಲ್ಲಿ ಕಲ್ಲು. ಹರ್ದಾದ ಸಮೀಪ ಒಂದು ಗ್ರಾಮದಲ್ಲಿ ಒಬ್ಬ ವೃದ್ಧ ಗೃಹಸ್ಥನು ಮೂತ್ರಕೋಶದ ಕಲ್ಲಿನಿಂದ ಬಹಳ ನರಳುತ್ತಿದ್ದನು. ಇಂಥ ಕಲ್ಲುಗಳು ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕುತ್ತಾರೆ. ಆದುದರಿಂದ ಅವರ ಸ್ನೇಹಿತರು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಹೇಳಿದರು. ಆಗಲೇ ಅವರಿಗೆ ಬಹಳ ವಯಸ್ಸಾಗಿ ಕೃಶರಾಗಿದ್ದರು. ಕಾರಣ, ಶಸ್ತ್ರಚಿಕಿತ್ಸೆಗೆ ಅವರು ಸಮ್ಮತಿಸಲಿಲ್ಲ. ಆ ಸಮಯಕ್ಕೆ ಸರಿಯಾಗಿ ಆ ಊರಿನ ಇನಾಮದಾರರು ಅಲ್ಲಿಗೆ ಬಂದರು. ಅವರು ಬಾಬಾ ಅವರ ಭಕ್ತರಾಗಿದ್ದುದರಿಂದ ಯಾವಾಗಲೂ ಉದಿಯನ್ನು ತಮ್ಮ ಹತ್ತಿರ ಇಟ್ಟುಕೊಂಡು ಇರುತ್ತಿದ್ದರು. ಕೆಲವು ಸ್ನೇಹಿತರು ಹೇಳಿದಂತೆ ಆ ವೃದ್ಧನು ಮಗನು ಇನಾಮದಾರರಿಂದ ಸ್ವಲ್ಪ ಉದಿ ತಂದು ಅದನ್ನು ನೀರಿನಲ್ಲಿ ಹಾಕಿ ತಂದೆಗೆ ಕುಡಿಸಿದನು. ಅದನ್ನು ಸೇವಿಸಿದ 5 ನಿಮಿಷಗಳಲ್ಲಿಯೇ ಆ ಕಲ್ಲು ಕರಗಿ ಮೂತ್ರ ರೂಪದಲ್ಲಿ ಹೊರಗೆ ಬಂದಿತು. ಅಂದಿನಿಂದ ಅವರ ಬೇನೆಯೇ ಕೊನೆಗೊಂಡಿತು. ಮುಂಬಯಿಯ ಮಹಿಳೆ. ಮುಂಬಯಿಯ ಕಾಯಸ್ಥ ಪ್ರಭು ಮತದ ಮಹಿಳೆಯೊಬ್ಬಳಿಗೆ ಹೆರಿಗೆ ಸಮಯದಲ್ಲಿ ಪ್ರತಿ ಸಲ ಬಹಳ ಯಾತನೆ ಆಗುತ್ತಿತ್ತು. ಗರ್ಭಿಣಿಯಾಗಿದ್ದಾಗ ಅವಳು ಬಹಳ ಹೆದರುತ್ತಿದ್ದಳು.
ಆಗ ಕಲ್ಯಾಣದ ಸಾಯಿ ಭಕ್ತ ಶ್ರೀ ರಾಮ್ ಮಾರುತಿ ಅವರು ಮುಂದಿನ ಹೆರಿಗೆಗೆ ಶಿರ್ಡಿಗೆಯವಳನ್ನು ಕರೆದುಕೊಂಡು ಹೋಗುವಂತೆ ಅವರ ಪತಿಗೆ ಹೇಳಿದರು. ಅವಳು ಗರ್ಭಿಣಿಯಾದವಳು. ದಂಪತಿಗಳು ಇರುವರು ಶಿರ್ಡಿಗೆ ಬಂದು ಬಾಬಾ ಅವರ ಸೇವೆ ಮಾಡ ಹತ್ತಿದರು. ಹೆರಿಗೆಯ ಸಮಯ ಬಂದಿತ್ತು. ತಡೆಯಲಾಗದಷ್ಟು ನೋವಾಯಿತು. ಏನೂ ತೋಚಲಿಲ್ಲ. ಅವಳು ಬಾಬಾ ಅವರನ್ನು ಪ್ರಾರ್ಥಿಸಿದಳು. ಆ ಸಮಯಕ್ಕೆ ಸರಿಯಾಗಿ ಪಕ್ಕದ ಮನೆಯ ಹೆಂಗಸೊಬ್ಬಳು ಬಂದು ಬಾಬಾ ಅವರನ್ನು ಪ್ರಾರ್ಥಿಸಿ ಸ್ವಲ್ಪ ಊದಿಯನ್ನು ನೀರಿಗೆ ಬೆರೆಸಿ ಕುಡಿಸಿದಳು. ಕೇವಲ 5 ನಿಮಿಷಗಳಲ್ಲಿ ಸುಖವಾಗಿ ಹೆರಿಗೆ ಆಯಿತು. ಆದರೆ ಕೂಸು ಮಾತ್ರ ಗರ್ಭದಲ್ಲಿಯೇ ಮರಣ ಹೊಂದಿತ್ತು. ಸುಖವಾದ ಹೆರಿಗೆ ಆದದ್ದರಿಂದ ಬಾಬಾ ಅವರನ್ನು ಹೃತ್ಪೂರ್ವಕವಾಗಿ ದಂಪತಿಗಳು ವಂದಿಸಿದರು. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 34ನೇ ಅಧ್ಯಾಯವು ಮುಗಿಯಿತು. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.